ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಎಕರೆ ಸಿಜೆಂಟಾ ಕಂಪ್ನಿಯವರು ಡೆಮೋ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದೆಲ್ಲ ಅದಕ್ಕೆ ಸ್ವಲ್ಪ ಮುದುರು ಅಟ್ಯಾಕ್ ಆಗಿದೆ ಸೊ ಅದೇ ಕಾರಣಕ್ಕೋಸ್ಕರ ಅವ್ರು ಯಾವುದನ್ನು ಎಣ್ಣೆನ ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಪ್ರಸ್ತುತ ತೋರಿಸ್ತಾ ಇರೋದು ಸಿಜೆಂಟಾ ಕಂಪ್ನಿಯವರು ಒಂದು ಎಕರೆಗೆ ನಮಗೆ ಡೆಮೋ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಅದನ್ನೇ ಇವತ್ತು ನಾನು ತೋರಿಸ್ತಾ ಇರೋದು ಸೊ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಪ್ರೆಸೆಂಟ್ ಯಾವ ರೀತಿ ಅದು ಸ್ವಲ್ಪ ಮುದುರ ಅಟ್ಯಾಕ್ ಆಗಿದೆ ಮುದುರ ಅಟ್ಯಾಕ್ ಆಗಿರೋದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮುದುರ ಅಟ್ಯಾಕ್ ಆಗಿರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಮೈಟ್ಸ್ ಮತ್ತು ಥ್ರಿಪ್ಸ್ಗಳು ಬಂದು ಎಲೆ ಮೇಲೆ ಕೂತಿರೋದು ಹೂಗಳಲ್ಲಿ ಒಳಗಡೆ ಇರ್ತಾವಲ್ಲ ಅವೆಲ್ಲ ಕಾರಣ ಆಗಿರುತ್ತೆ ಸೊ ಮುದುರು ಕೂಡ ಸ್ವಲ್ಪ ಲೈಟ್ ಜಾಸ್ತಿ ಕಾಣ್ತಾ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಸಿಜೆಂಟಾ ಕಂಪ್ನಿಯವರು ಡೆಮೋ ಕೊಟ್ಟಿದ್ದಾರೆ ಇದಕ್ಕೆ ಕೊಟ್ಟಿದ್ದಾರೆ ಓಕೆನಾ ಯಾವ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ನೀವಿಲ್ಲ ಪ್ರಸ್ತುತ ನೀವು ಮೊದಲಿಂದನೇ ಕೇಳ್ತಾ ಇದ್ರಿ ಹೊಲ ಕರಗಾಗಿ ಮತ್ತು ಗ್ರೋತ್ ಅಂದ್ರೆ ಡೆವಲಪ್ಮೆಂಟ್ಗೆ ಏನು ಹೊಡಿಬೇಕು ಏನು ಹೊಡಿಬೇಕು ಅಂತ ಹೇಳಿ ಮೊದಲು ಸಣ್ಣದಿರ್ಬೇಕಾದ್ರೆ ನಾನು ಅವಲೇ ನಮ್ಮ ವಿಡಿಯೋದಲ್ಲಿ ನಾನು ಮಾಡಿದ್ದೆ ಅದನ್ನು ಕೂಡ ಹೇಳಿದ್ದೀನಿ ಇವತ್ತು ಮತ್ತೆ ಅದನ್ನೇ ಹಾಕಿದ್ದಾರೆ ಓಕೆನಾ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲನೇದು ಬಂದುಬಿಟ್ಟು ಕ್ವಾಂಟಿಸು ಎರಡನೇದು ಬಂದುಬಿಟ್ಟು ಫರ್ಟಿನಿನ್ ಜಡಿಯು ಮತ್ತು ಮೂರನೇದು ಬಂದುಬಿಟ್ಟು ಕ್ಯಾಪ್ ಕ್ಯಾಡೆಸ್ ಈ ಮೂರು ಎಣ್ಣೆ ಇವತ್ತು ಸಿಂಪರಣೆ ಮಾಡ್ತಾ ಇದ್ದೀವಿ ಓಕೆನಾ ಅವರು ಡೆಮೋ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೋಸ್ಕರ ಏನೇನು ಯಾವ್ದು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಬನ್ನಿ ಮೊದಲನೇದು ಬಂದುಬಿಟ್ಟು ಯಾವುದಪ್ಪ ಅಂದರೆ ಕ್ವಾಂಟಿಸ್ ಕ್ವಾಂಟಿಸು ನಾವು ಮೊದಲು ಸಣ್ಣ ಗಿಡ ಅಂದರೆ ಮೆಣಸಿನ ಗಿಡ ಸಣ್ಣದಿರ್ಬೇಕಾರೇ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಸ್ಪ್ರೇ ಮಾಡಿದ್ವಿ ಈಗ ದೊಡ್ಡದಾದ ಮೇಲೂ ಕೂಡ ನಮಗೆ ಕಾಫ್ ಸೆಟ್ ಆಗೋಕ್ಕೆ ಗ್ರೋತ್ ಮಾಡಬೇಕು ಹೊಲ ಕರಗಿರ್ಬೇಕು ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಹೊಲ ಕರಗಿರ್ಬೇಕು ಅನ್ನೋದನ್ನ ಭಾಳ ಸರಿ ನಾವು ಕೇಳಿರ್ತೀವಿ ಹೊಲ ಕರಗಿದ್ರೆ ಏನಾಗತ್ತಪ್ಪ ಅಂದರೆ ಯಾವುದೇ ಸ್ವಲ್ಪ ರೋಗದ ಸಮಸ್ಯೆಗಳು ಕಡಿಮೆ ಇರ್ತವೆ ಓಕೆನಾ ಹೊಲ ಕರಗಿದ್ರೆ ಯಾವುದೇ ಒಂದು ಸಮಸ್ಯೆ ಕೂಡ ಬರೋದಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಕ್ವಾಂಟಿಸ್ನ ಕೊಟ್ಟಿದ್ರೆ ಅದನ್ನೇ ಸ್ಪ್ರೇ ಮಾಡ್ತಾ ಇದ್ವಿ ಈ ಕ್ವಾಂಟಿಸ್ ಬಂದುಬಿಟ್ಟು ಗಿಡನ ಬೆಳವಣಿಗೆ ಮಾಡುತ್ತೆ ಅದ್ರ ಜೊತೆಗಿನ ಹೊಲ ಕರಗ ಇಡೋಕ್ಕೆ ಬಹಳ ಸಹಾಯಕವಾಗಿದೆ ಯಾವುದು ಕ್ವಾಂಟಿಸ್ ಬಂದ್ಬಿಟ್ಟು ಅದೇ ಚಿಕ್ಕದಿರ್ಬೇಕಾದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾಡುತ್ತೆ ಆವಾಗಿಂದನೂ ಕರ್ರಗಿಟ್ಕೊಂಡು ಬರುತ್ತೆ ಹೊಲ ಕರ್ರಗಿರ್ಬೇಕು ಹೊಲ ನೋಡಿದ ತಕ್ಷಣ ಕರ್ರಗ್ ಕಾಣಬೇಕು ಅದು ಬಹಳ ಇಂಪಾರ್ಟೆಂಟ್ ಕ್ವಾಂಟಿಸ್ ಆ ಕೆಲಸ ಮಾಡುತ್ತೆ ಇಸಬಿನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಇಸಬಿನ್ನು ಕೂಡ ಅದೇ ಕೆಲಸ ಮಾಡುತ್ತಂತೆ ಅದು ಕೂಡ ನ್ಯೂಟ್ರಿಯೆಂಟ್ಸು ಸೊ ಕ್ವಾಂಟಿಸ್ ಕೂಡ ನ್ಯೂಟ್ರಿಯೆಂಟ್ಸ್ ಈ ನ್ಯೂಟ್ರಿಯೆಂಟ್ಸ್ ಏನು ಕೆಲಸ ಮಾಡ್ತಾ ಅಂದರೆ ಗ್ರೋತ್ ಡೆವಲಪ್ಮೆಂಟ್ ಮಾಡಿ ಗಿಡನ ಕರ್ರಗಿಡೋಕ್ಕೆ ಹೆಲ್ಪ್ ಮಾಡ್ತತೆ ಕಾಪ್ ಕೂಡ ಸೆಟ್ ಆಗೋಕ್ಕೆ ಹೆಲ್ಪ್ ಮಾಡ್ತತೆ ಯಾವುದು ಕ್ವಾಂಟಿಸ್ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಕ್ವಾಂಟಿಸ್ ಬಗ್ಗೆ ಓಕೆನಾ ಒಂದೇದು ಕ್ವಾಂಟಿಸ್ ಆಯಿತು ಎರಡನೇದು ಬಂದುಬಿಟ್ಟು ಈ ಕ್ಯಾಪ್ ಕ್ಯಾಡಿಸ್ ಈ ಕ್ಯಾಪ್ ಕ್ಯಾಡಿಸು ನಾವು ಈ ವರ್ಷ ಮೊದಲನೇ ಸಾರಿ ಸ್ಪ್ರೇ ಮಾಡ್ತಾ ಇದ್ವಿ ಕ್ಯಾಪ್ ಕ್ಯಾಡಿಸು ನನಗೆ ಹೊಸದು ಅನಿಸ್ತದೆ ಯಾಕಪ್ಪ ಅಂದರೆ ಅವರು ಹೊಸನ್ನು ಅದು ಎಣ್ಣೆನ ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಏನು ರಿಸಲ್ಟ್ ಅಂತ ನಾನು ರಿಸಲ್ಟ್ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಮಾಡೇ ಮಾಡ್ತೀನಿ ರಿಸಲ್ಟ್ ವಿಡಿಯೋ ಓಕೆನಾ ಅದು ಒಂದು ಅದಕ್ಕೆ ಏನಾದೊಂದು ಮೂರರಿಂದ ನಾಲ್ಕು ದಿನಗಳ ಕಾಲ ಬೇಕು ರಿಸಲ್ಟ್ ಬರಬೇಕಂದ್ರೆ ಓಕೆನಾ ಈ ಕ್ಯಾಪ್ ಕ್ಯಾಡಿಸ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಹುಳಗಳಿಗೆ ಮೈಟ್ಸ್ ಮತ್ತು ಥ್ರಿಪ್ಸ್ಗಳಂತೇವಲ್ಲ ಅದ್ರ ಜೊತೆಗೇನೆ ಅವು ಏನು ಕೆಲಸ ಮಾಡ್ತಾವೆ ಮೈಟ್ಸ್ ಥ್ರಿಪ್ಸ್ ಅಂದರೆ ಆ ಗಿಡನ ತಿಂದುಬಿಡ್ತಾವೆ ಇಲ್ಲ ನಾಕ್ತಾವೆ ನಾಕದಂದ್ರೆ ಸಕ್ಕಿಂಗ್ ಮತ್ತು ಚಿವಿಂಗ್ ಅಂತಾರೆ ಚಿವಿಂಗ್ ಅಂದರೆ ಗಿಡನ ತಿನ್ನೋದು ಅದರಲ್ಲಿರ್ತಕ್ಕಂಥ ರಸನ ಇರ್ತಾವೆ ನಾಕೋದಂದ್ರೆ ಅದರಲ್ಲಿ ಏನು ಬೇಕೋ ತಮಗೆ ಅಂಶವನ್ನು ಮಾತ್ರ ಏರ್ಕೊಂತಾವೆ ಈ ಥರ ಆದಾಗ ಏನಾಗುತ್ತಪ್ಪ ಅಂದರೆ ಗಿಡದಲ್ಲಿರ್ತಕ್ಕಂಥ ಅಂಶನೆಲ್ಲ ಇರ್ಕೊಂಡೆ ಗಿಡದಲ್ಲಿ ಶಕ್ತಿ ಇಲ್ದಂಗಾಗಿ ಏನಾಗುತ್ತಪ್ಪ ಅಂದರೆ ಗಿಡ ಮುದುರು ಬರೋದ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಮುದುರು ಬಂದಾಗ ಏನಾಗುತ್ತಪ್ಪ ಅಂದ್ರೆ ಆ ಗಿಡದಲ್ಲಿ ಹೂವು ಬಿಡೋದಿಲ್ಲ ಪಿಂಜೆ ಇರೋದಿಲ್ಲ ಈ ಥರ ಸಮಸ್ಯೆಗಳು ಆಗ್ತಾವೆ ಗಿಡದಲ್ಲಿರ್ತಕ್ಕಂಥ ಕಾಯಿ ಕೂಡ ಉದುರುವಂಥ ಸ್ಥಿತಿ ಬಂದುಬಿಡ್ತದೆ ಯಾಕಪ್ಪ ಅಂದರೆ ಗಿಡದಲ್ಲಿ ಶಕ್ತಿ ಇಲ್ಲಪ್ಪ ಅಂದರೆ ಗಿಡದಲ್ಲಿರ್ತಕ್ಕಂಥ ಕಾಯಿ ಕೂಡ ಅಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರೋಲ್ಲ ಅದೇ ಕಾರಣಕ್ಕೋಸ್ಕರ ಕಾಯಿ ಕೂಡ ಉದುರುವಂಥ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಈ ಮೈಟ್ಸ್ ಆಗಿರ್ಬೋದು ಥ್ರಿಪ್ಸ್ ಆಗಿರ್ಬೋದು ಹುಳಗಳಾಗಿರ್ಬೋದು ಭಾಳ ಕಂಟ್ರೋಲಿಂದ ನೋಡ್ಕೋಬೇಕು ಈ ಸ್ಟೇಜಲ್ಲಿ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ಕ್ಯಾಪ್ ಕ್ಯಾಡಿಸ್ ಅವರು ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಓಕೆನಾ ಅದ್ರ ಜೊತೆಗೆ ಇನ್ನೊಂದು ಫರ್ಟೆಂಜೋ ಡಿಯೋ ಅಂತೇಳಿ ಈ ಇದಕ್ಕೆ ಕ್ಯಾಪ್ ಕ್ಯಾಡಿಸ್ಗೆ ಕಾಂಬಿನೇಷನ್ ಆಗಿ ಫರ್ಟೆಂಜೋ ಡಿಯೋ ಸಖತ್ತಾಗಿ ಕೆಲಸ ಮಾಡುತ್ತೆ ಈ ಫರ್ಟೆಂಜೋ ಡಿಯೋನೂ ನಾವು ಸಣ್ಣದಿರುವ ಫಸ್ಟಿಗೆ ಬೀಜದಲ್ಲಿ ಕಲಸಿನೂ ಬಿತ್ತಬೋದು ಸಸಿ ಹಾಕ್ಬೋದು ಯಾಕಂದರೆ ಹೊಲದಲ್ಲಿ ಬಂದಮೇಲೆ ನಾವು ಇಲಿಚಿ ಆಗಿರ್ಬೋದು ಹುಳ ಆಗಿರ್ಬೋದು ಬೀಜನ ತಿಂತಾವೆ ಸಸಿನ ಕಡಿತಾವೆ ಅಂತ ಹೇಳ್ತೀವಲ್ಲ ಅದಕ್ಕೂ ಕೂಡ ಫರ್ಟೆಂಜೋ ಡಿಯೋನ ನಾವು ಸಿಂಪರಣೆ ಮಾಡ್ಕೋಬೋದು ಫಸ್ಟಿಗೆ ಈ ಸ್ಟೇಜಲ್ಲಿ ಫರ್ಟೆಂಜೋ ಡಿಯೋ ಏನು ಕೆಲಸ ಮಾಡುತ್ತಪ್ಪ ಅಂದರೆ ದೊಡ್ಡ ಹುಳಗಳಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ಇವುಟ್ರನ್ನೆಲ್ಲ ಏನಪ್ಪ ಅಂದರೆ ನಮ್ಮ ಗಿಡದಲ್ಲಿ ಗಿಡದ ಸಾರಾಂಶವನ್ನು ಇರತಕ್ಕಂಥ ಹುಳಗಳನ್ನೆಲ್ಲ ಇದು ನಾಶ ಮಾಡ್ತವೆ ನಾಶ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಗಿಡ ಮುದುರುಬಿಟ್ಟು ಚೆನ್ನಾಗಿ ಗ್ರೋತ್ ಆಗಕ್ಕೆ ಕೆಲಸ ಮಾಡ್ತಾವೆ ಗ್ರೋತ್ ಆಗಿ ನಾವು ಏನಾಕಿದ್ವಿ ಕ್ವಾಂಟಿಸ್ ಹಾಕಿದ್ದೀವಿ ಓಕೆನಾ ಕ್ಯಾಪ್ ಕ್ಯಾಡಿಸು ಫರ್ಟೈಂಜೋ ಡಿಯೋ ಏನು ಮಾಡ್ತಪ್ಪ ಅಂದರೆ ಮುದುರಿಗೆ ಮುದುರು ಯಾಕೆ ಬರುತ್ತೆ ಮೇನ್ ಪಾಯಿಂಟ್ ಮುದುರು ಯಾಕೆ ಬರುತ್ತಪ್ಪ ಅಂದ್ರೆ ನಮ್ಮ ಹೊಲಗಳಲ್ಲಿ ಮೈಟ್ಸು ಥ್ರಿಪ್ಸ್ ಆಗಿರ್ಬೋದು ಇವು ಅಟ್ಯಾಕ್ ಆಗಿದ್ದಾವೆ ಸೊ ಅದೇ ಕಾರಣಕ್ಕೋಸ್ಕರ ಮುದುರು ಬರ್ತಾ ಇದ್ದಂತ ನಾವು ತಿಳ್ಕೋಬೇಕು
ಓಕೆನಾ. ಆ ಮುದ್ರಿಗೆ ಮುದ್ರಿಗೆ ಅಂದರೆ ಇದಕ್ಕೆ ಕಾರಣ ಕಮೆಂಟ್ಸ್ ತಿರ್ಸ್ಕೊಳಿದ್ರೆ ಮುದ್ರೆ ಕಂಟ್ರೋಲ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇನ್ನೊಂದು ಮೈಂಡ್ಸ್ ಭಾಳ ಅಟ್ಯಾಕ್ ಆಗಿಬಿಟ್ಟಾವಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾನು ಹಿಂದಿನ ಬಿಡೋದಿಲ್ಲ ತೋರಿಸಿದ್ದೀನಿ, ಯಾವ ರೀತಿ ಕರಗಾಗಿರುತ್ತೆ ಹೊಲ ಎಲ್ಲ ಕೆಂಪಾಗಿಬಿಡುತ್ತೆ ಮೈಂಡ್ ಸೆಟ್ ಆದಾಗ. ಸೊ ಈ ರೀತಿ ನೀವು ಹೊಲವನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆಸ್ಬೇಕು. ಓಕೆನಾ. ನಾವು ಕೂಡ ಅದೇ ರೀತಿ ಮಾಡ್ತಾ ಇದೀವಿ, ಸ್ವಲ್ಪ ಇರಬೇಕಾಲೇ ಸ್ಪ್ರೇ ಮಾಡ್ಕೊತ ಇದೀವಿ ಮುದುರಿಗೆ. ಓಕೆನಾ. ಇನ್ನೊಂದು ಏನಿಲ್ಲಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಸಂರಕ್ಷಿತ ಸುರಕ್ಷಿತವಾಗಿ ಮಾಸ್ಕ್ ಧರಿಸ್ರಿ, ಅದ್ರ ಜೊತೆಗೆ ಸ್ವಲ್ಪ ಅವಾಯ್ಡ್ ಮಾಡಿರಿ ಏನಾದ್ರು ಕಲಿಸ್ಬೇಕಾದ್ರೆ ಅದು ಇದ್ರ ಕೈ, ಆಮೇಲೆ ಮತ್ತೆ ಸೊಬ್ಬಿಟ್ಟು ನೀಟಾಗಿ ಕೈ ತೊಗೊಬಿಟ್ರಿ. ಓಕೆನಾ. ಇದು ಸ್ವಲ್ಪ ಸಂರಕ್ಷಣೆವಾಗಿ ನಾವು ಮದ್ದನ್ನು ಸ್ಪ್ರೇ ಮಾಡಬೇಕು. ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಭಾಳ ಪಾಯಿಂಟ್ಸ್ ನಿಮಗೆ ಸಿಕ್ಕಿದವು ಅಂತ ಅನ್ಕೊತೀನಿ. ಸೊ ಅದೇ ಕಾರಣಕ್ಕೋಸ್ಕರ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋಗೆ ಮರೀದೆ ಲೈಕ್ ಮಾಡಿ, ಯಾಕಂದರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಓಕೆನಾ. ಹಾಗೆ ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.